ಉತ್ತರ ಭಾರತದ ಗಂಗಾ ನದಿ ತೀರಗಳಾಗಿರ್ತಕ್ಕಂಥ ಗಂಗಾ ನದಿ ತೀರದಲ್ಲಿ ಗಂಗಾರತಿ ಅನ್ನುವಂಥದ್ದನ್ನು ಮಾಡ್ತಾರೆ. ಕಾಶಿ, ಋಷಿಕೇಶ, ಹರಿದ್ವಾರಗಳಂಥ ಪುಣ್ಯಕ್ಷೇತ್ರಗಳು ಗಂಗಾರತಿ ಆಗ್ತದೆ. ಹಾಗಾಗಿ ನಾವು ಕೂಡ ಒಂದು ದಿನ ನಮ್ಮ ಚಳ್ಳಕೆರೆ ಸಮೀಪದ ದೊಡ್ಡೇರಿ ದತ್ತಾವಧೂತ ಆಶ್ರಮದ ಸದ್ಗುರುಗಳೊಂದಿಗೆ ಕೇದಾರನಾಥ್ ಯಾತ್ರೆಗೆ ಹೋಗಿರುವಂಥ ಸಂದರ್ಭದಲ್ಲಿ ಆ ಗಂಗಾ ನದಿ ತೀರದ ಋಷಿಕೇಶದಲ್ಲಿ ನಾವು ವಾಸವಾಗಿದ್ವಿ. ಆ ಸಂದರ್ಭದಲ್ಲಿ ಆ ಋಷಿಕೇಶದಲ್ಲಿ ತ್ರಿವೇಣಿ ಘಾಟ್ ಎನ್ನುವಂಥ ಒಂದು ತ್ರಿವೇಣಿ ಘಾಟ್ನಲ್ಲಿ ಗಂಗಾರತಿ ಬಹಳ ತುಂಬ ಅರ್ಥಪೂರ್ಣ ಮಾಡ್ತಾ ಇರ್ತಾರೆ. ಆರತಿಯನ್ನು ನೋಡಿರುವಂಥ ದೊಡ್ಡೇರಿಯ ಸದ್ಗುರುಗಳು ನಮ್ಮನ್ನು ಕರೆದು, ನೋಡಪ್ಪ ಇಲ್ಲಿ ಇರುವಂಥದ್ದು ಗಂಗಾ ನದಿ, ಹಂಗಾಗಿ ಇಲ್ಲಿ ಗಂಗಾರತಿಯನ್ನು ಮಾಡ್ತಾರೆ. ನಿಮ್ಮ ಮಠದ ಪಕ್ಕದಲ್ಲಿರುವಂಥದ್ದು ತುಂಗಭದ್ರಾ ನದಿ, ಹಂಗಾಗಿ ನೀನು ತುಂಗಾರತಿಯನ್ನು ಮಾಡು ತನ್ನುವಂಥದ್ದನ್ನು ಅವಧೂತರು ನಮಗೆ ಆಶೀರ್ವಾದ ರೂಪದಲ್ಲಿ ಸಂದೇಶವನ್ನು ನೀಡುವುದರಿಂದ ನಾವು ಪ್ರತಿ ವರ್ಷವೂ ಕೂಡ 3 ವರ್ಷಗಳು, ಮೊದಲೇ ವರ್ಷಕ್ಕೆ ಶ್ರೀಮದ್ ಉಜ್ಜಯಿನಿಯ ಜಗದ್ಗುರು ಸಾನ್ನಿಧ್ಯದಲ್ಲಿ 100 ಜನ ಮಠಾಧೀಶರ ಒಂದು ದಿವ್ಯ ಸಮ್ಮುಖದಲ್ಲಿ ತುಂಗಾರತಿಯನ್ನು ನಾವು ಪ್ರಾರಂಭ ಮಾಡಿದ್ವಿ. 2ನೇ ವರ್ಷಕ್ಕೆ ಶ್ರೀಶೈಲ ಜಗದ್ಗುರುಗಳು, ಆದಿಚುಂಚನಗಿರಿ, ರಾಜನಹಳ್ಳಿ, ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಒಂದು ಸಮ್ಮುಖದಲ್ಲಿ, ನಾಡಿನ ಪರಮ ಪೂಜ್ಯರ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ 2ನೇ ವರ್ಷದ ಆರತಿ ಕಾರ್ಯಕ್ರಮವನ್ನು ವಿಜೃಂಭಣೆ ಮಾಡುವಂಥವರಾಗಿದ್ದೀವಿ. ಈ ವರ್ಷನೂ ಕೂಡ ಬಾಳೆಹೊನ್ನೂರಿನ ಶ್ರೀ ಮದ್ರಂಭಾಪುರಿ ಜಗದ್ಗುರು ಕೂಡ ದಯಮಾಡಿಸ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮದಲ್ಲಿ ಜಗದ್ಗುರು ಸಾನ್ನಿಧ್ಯದಲ್ಲಿ ಹರಿಹರೇಶ್ವರ ದೇವಸ್ಥಾನದಿಂದ 1008 ಜನ ತಾಯಂದಿರು ಪರಂಪರೆ ರಕ್ಷಣೆ ಮತ್ತು ನಮ್ಮ ಮೂಲ ಪರಂಪರೆ ಬಂದಿರತಕ್ಕಂಥ ಆಚಾರ ವಿಚಾರಗಳು ಹಚ್ಚ ಹಸಿರಾಗಿ ಉಳಿಬೇಕು ಅನ್ನುವಂಥ ಭಾವನೆಯಲ್ಲಿ 1008 ಜನ ತಾಯಂದಿರು ಇಳಕಲ್ಲ ಸಿರಿಯನ್ನು ತೊಟ್ಟು ಆ ಪರಂಪರೆ ಸಂರಕ್ಷಣೆಗೆ ಜಗದ್ಗುರುವರ ಸಾರೋಟೋತ್ಸವದಲ್ಲಿ ಬರ್ತಾ ಇದ್ದಾರೆ. 8ನೇ ತಾರೀಕಂದು ತುಂಗಾರತಿ ಸಮಾರಂಭ ಜಗದ್ಗುರುಗಳವರ ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿರತಕ್ಕಂಥ ಯಡಿಯೂರಪ್ಪನವರು, KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಒಂದು ಮುಖಂಡತ್ವದಲ್ಲಿ, ನಮ್ಮ ರಾಣಿಬಂಡೂರಿನ ಜನಪ್ರಿಯ ಶಾಸಕರಾಗಿರುವಂತಹ ಈ ಗ್ರಾಮದ ಉತ್ಸಾಹಿ ಯುವಕರಾಗಿರುವಂತಹ ಅರುಣ್ಕುಮಾರ್ ಪೂಜಾರ್ ಅವರ, ಮಾಜಿ ಶಾಸಕರಾಗಿರುವಂತಹ ನಮ್ಮ ಆರ್ ಶಂಕರ್ ಅವರ, ಈ ನಾಡಿನ ಎಲ್ಲ ಗುರು ಹಿರಿಯರ ಒಂದು ಸಮ್ಮುಖದಲ್ಲಿ, ನಮ್ಮ ಗ್ರಾಮ ಪಂಚಾಯತಿಯ ಸಹಯೋಗದಲ್ಲಿ, ಗ್ರಾಮದ ಹಿರಿಯರ ಎಲ್ಲ ಸಮ್ಮುಖದಲ್ಲಿ ಅರ್ಥಪೂರ್ಣವಾಗಿರುವಂತಹ ಸಮಾರಂಭ ಇದೇ 7 ಮತ್ತು 8ರಂದು ಜರುಗ್ತಾ ಇದೆ. ಇಂಥ ಪಾವನ ಸಮಾರಂಭದಲ್ಲಿ ಅನೇಕ ಜನ ಗಣ್ಯಾತಿ ಗಣ್ಯರು, ಮಠಾಧೀಶರು, ಸಾಹಿತಿಗಳು, ಈ ನಾಡಿನ ಎಲ್ಲ ಧರ್ಮಾಭಿಮಾನಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಆಂಧ್ರ, ಮಹಾರಾಷ್ಟ್ರ, ಉತ್ತರ ಪ್ರದೇಶಗಳಿಂದ ಕೂಡ ಭಕ್ತರು ಈ ತುಂಗಾರತಿ ಹೇಗಿರ್ತದೆ ಅನ್ನುವಂಥ ವೀಕ್ಷಣೆ ಮಾಡಲಿಕ್ಕೆ ಈ ವರ್ಷ ಸಾಗರ ಉಪಾಧಿಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ಎಲ್ಲ ಸದ್ಭಕ್ತರು ಬಂದು ಭಾಗವಹಿಸಿ ಇವತ್ತು ದೇವರ ಪೂಜೆಯನ್ನು ಮಾಡುವಂಥದ್ದನ್ನು ನಾವೆಲ್ಲ ಕಡೆ ನೋಡ್ತಾ ಇದ್ದೇವೆ. ಆದರೆ ದೇವರು ಇವತ್ತು ನೀರಿಲ್ಲ ಅಂದರೆ ಯಾರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೆ ಆಧಾರವಾಗಿರುವಂಥದ್ದಂದ್ರೆ ನೀರು. ಅಂತ ನೀರಿನ ಪೂಜೆಯನ್ನು ತುಂಗಾರತಿಯನ್ನಾಗಿ ನಾವು ಪೂಜೆ ಮಾಡ್ತಿದ್ದೀವಿ. ಈ ಸಮಾರಂಭದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ತಮ್ಮ ಕಣ್ಣನ್ನು ತುಂಬಿಸಿಕೊಳ್ಳ್ರಿ ಎನ್ನುವಂಥದ್ದನ್ನು ಈ ಮೂಲಕ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇವೆ. ಶುಭಮ್.